अति पुरातन बाबुस्वामी क्षेत्र मंगलूरिन सुट्टरपेटेय कोर्दप्पु देवस्थानदल्लि कार्णिकवोंदु नडेदिदे ಹೌದು ಅಕ್ಟೋಬರ್ 16 ರಂದು ಸೂಟರ್ಪೇಟೆಯ ಶ್ರೀ ಕೋರ್ದಪ್ಪು ದೇವಸ್ಥಾನದಲ್ಲಿ ರಾತ್ರಿ ಶ್ರೀ ಬಾಬುಸ್ವಾಮಿಗೆ ಹೂವಿನ ಅಲಂಕಾರ ಪೂಜೆ ನಡೆಯುವ ಸಮಯದಲ್ಲಿ ಗಾಳಿ ಸಹಿತ ಜೋರಾಗಿ ಬಂದ ಮಳೆಗೆ ಶ್ರೀ ಕ್ಷೇತ್ರದ ರಾಹುಗಳಿಗ ದೈವದ ಪೀಠದಲ್ಲಿದ್ದ ನಂದಾದೀಪ ಉರಿಯುತ್ತಾ ದೀಪ ನಂದದಿ ಇರುವುದು ಆಶ್ಚರ್ಯ ಮೂಡಿಸಿತು ಹೂವಿನ ಅಲಂಕಾರ ಪೂಜೆಗೆ ಬಂದ ಭಕ್ತರೊಬ್ಬರು ಈ ದೃಶ್ಯವನ್ನು ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವುದು ಇದೀಗ ಭಾರಿ ವೈರಲ್ ಆಗಿದೆ ಮಂಗಳೂರು ನಗರದಲ್ಲಿರುವ ಶ್ರೀ ಕೋರ್ದಪ್ಪು ದೈವಸ್ಥಾನದಲ್ಲಿ ಪ್ರತಿ ಶನಿವಾರ ಶ್ರೀ ಬಾಬುಸ್ವಾಮಿಗೆ ಹೂವಿನ ಅಲಂಕಾರ ಪೂಜೆ ನಡೆಯುತ್ತದೆ ಶನಿವಾರದಂದು ಸಿಡಿಲು ಗುಡುಗು ಮಿಂಚಿನ ಧಾರಾಕಾರ ಮಳೆಯಾಗಿತ್ತು ಆ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿತ್ತು ಎಲ್ಲೆಡೆ ಕರ್ಗತ್ತಲು ಇದ್ದರೂ ದೈವಸ್ಥಾನದಲ್ಲಿ ಹೂವಿನ ಅಲಂಕಾರ ಪೂಜೆ ನಡೆಯುತ್ತಿತ್ತು ಈ ನಡುವೆ ಹೊರಗಿನ ದೈವದ ಪೀಠಗಳಲ್ಲಿಟ್ಟ ನಂದಾದೀಪ ಗಾಳಿ ಹಾಗೂ ಮಳೆಗೆ ಹಾರಿತು ಆದರೆ ರಾಹುಗುಳಿಗ ಪೀಠದಲ್ಲಿರಿಸಿದ ನಂದಾದೀಪ ಮಾತ್ರ ಪ್ರಜ್ವಲಮಾನವಾಗಿ ಉರಿಯುತ್ತಿರುವುದು ಕಂಡುಬಂತು